878 ಪ್ರಶ್ನ ಮಾನ್ಯ ಸಣ್ಣ ನೀರಾವರಿ ಮತ್ತು ಕಾನೂನು ಸಚಿವರಿಗೆ ಕೇಳ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸಚಿವರು ಉತ್ತರ ಒದಗಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹಗರುಗುಂಡಿಗೆ ಕೆರೆ ಮತ್ತು ಬಿದನೂರು ಕೆರೆ ಭಾಳ ದೊಡ್ಡ ಪ್ರಮಾಣದ ಕೆರೆಗಳಿವೆ. ಅದರಿಂದ ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗ್ತದೆ, ಕುಡಿಯೋ ನೀರಿಗಾಗಲಿ ಮತ್ತು ರೈತರ ಜಮೀನಿಗಾಗಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಸಹಾಯ ಆಗ್ತದೆ. ಅದು ಮಣ್ಣಿನ ಭಾರೀ ಮಳೆಯಿಂದ ಇವತ್ತು ಆ ಕೆರೆ ಎರಡೂ ಕೆರೆಗಳು ಒಡೆದು ಹೋಗಿವೆ. ಅದು ಒಡೆದ ನಂತರ ಮಾನ್ಯ ಸಚಿವರು ಕೂಡ ಅಲ್ಲಿ ವಿಸಿಟ್ ಮಾಡಿ ಅದು ಕೆರೆ ದುರಸ್ತಿಗಾಗಿ ಹಣ ಕೂಡ ಮಂಜೂರು ಮಾಡಿದ್ದಾರೆ. ಓಕೆ. ಆದರೆ ಅಭಿವೃದ್ಧಿಗೆ 11 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಹೋದ ವರ್ಷ ಸಮ್ಮಿಶ್ರ ಸರ್ಕಾರ ಇದ್ದಾಗ 11 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಆ ಯೋಜನೆ ಮಂಜೂರಾಗಿತ್ತು. ಆಡಳಿತಾತ್ಮಕವಾಗಿಯೂ ಕೂಡ ಮಂಜೂರಾಗಿತ್ತು, ಆದರೆ ಹಣ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ಅದು ಕೇಳೋಣ, ಏನಾಗಿದೆ ಅಂತ ಕೇಳೋಣ ಈಗ. ಕೇಳಿ. ಓಕೆ ಸಚಿವರು. ಸರ್, ಅವ್ರು ಹೇಳಿದಾಗ ನಾವು 11 ಕೋಟಿ ರೂಪಾಯಿಗೆ DPR ಮಾಡಿ 19th ISV 20th ISV ಕಳಿಸಿದ್ವಿ. ಆಗ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟ ಇದ್ದಿದ್ದರಿಂದ ಇದನ್ನು ಅನುದಾನನ ತಡೆಹಿಡಿಯಲಾಗಿತ್ತು. ಈಗ ಮುಂದಿನ ದಿವಸಗಳಲ್ಲಿ ಈ ಕೆಲಸನ ಮಾಡಿಸ್ಕೊಡ್ತೀನಿ. ಇಲ್ಲ, ಯಾವ ಎಷ್ಟು ದಿವಸದಲ್ಲಿ ಮಾಡ್ತೀರಿ ಅನ್ನೋದು ಪ್ರಶ್ನೆ. ಮಧುಸ್ವಾಮಿ, ಯಾಕಂದ್ರೆ ಇದಕ್ಕೂ ಹೇಳಿದ್ರಿ ಒಂದ್ ನಿಮಿಷ ಕೇಳ. ಇದಕ್ಕೆ ಹಿಂದೆ ಆಗಿದ್ದು ಕೂಡ ನೀವು ಹಣ ಬಿಡುಗಡೆ ಮಾಡಿದಿರಿ. ನಾವೇನು ಪಾಪ ಮಾಡಿದ್ದೇವೆ ಅದು ಹೇಳಿ. ನಾವು ನಿಮ್ಗೆ ಏನೇನು ಮಾಡಿಕೊಟ್ಟಿದ್ದೀವಿ ಅನ್ನೋದು ಸ್ವಲ್ಪ ಹೇಳ್ಬಿಡಿ. ಆ ವಿಶ್ವಾಸ ಇದ್ರೆ ಮುಂದೆ ಮಾಡಿಸ್ಕೊಡ್ತೀವಿ, ನಮ್ಮ ಕಡೆ ಅಷ್ಟೇ. ಓಕೆ, ತನ್ವೀರ್ ಸೇಠ್ ಅವರು, ನಿಮ್ಮ ಪ್ರಶ್ನೆ ಮತ್ತು ಸಿಟಿ ರವಿ ಅವ್ರ ಪ್ರಶ್ನೆ ಅದು ಎರಡು ವರ್ಗಾವಣೆಗೊಂಡಿದೆ. ಅದು ನಾಳೆ ಇದನ್ನೇ ಹಾಕ್ಕೊಡ್ತೀವಿ.